ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ಎಲ್ಲರಿಗೂ ಕೂಡ ಪೊಲೀಸ್ ಕಾನ್ಸ್ಟೇಬಲ್ನ ಒಂದು ಮತ್ತೊಂದು ಸರಣಿಗೆ ನಿಮಗೆ ಸ್ವಾಗತ. ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಪಿ ಎಸ್ ಐ ಆಗಿರ್ಬೋದು, ಅದರ ಜೊತೆಗೆ ಇಲ್ಲಿ ಕೆ ಎ ಇಂದ ನಡೆಸ್ತಕ್ಕಂತಹ ಒಂದು ಫೀಲ್ಡ್ ಇನ್ಸ್ಪೆಕ್ಟರ್, ಬೇರೆ ಬೇರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ವೆಲ್ಫೇರ್ ಆಫೀಸರ್, ಈ ರೀತಿಯಾಗಿ ಲೇಬರ್ ಇನ್ಸ್ಪೆಕ್ಟರ್, ಬೇರೆ ಬೇರೆ ಹುದ್ದೆಗಳಿಗೆ ಏನು ಇಂಪಾರ್ಟೆಂಟ್ ಆಗಿ ಕ್ಲಾಸಸ್ಗಳನ್ನು ನಮ್ಮ ಒಂದು ಚಾನಲ್ನಲ್ಲಿ ನಿಮಗೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತಾ ಇದ್ದೇವೆ. ನಮ್ಮ ಪ್ರಯತ್ನ ನಿಮಗೇನಾದರೂ ಹೆಲ್ಪ್ಫುಲ್ ಆಗ್ತಾ ಇದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ನ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಮಾಡ್ಕೊಳ್ಳಿ. ಈಗ ಬನ್ನಿ, ಇವತ್ತಿನ ಒಂದು ಪ್ರಶ್ನೆಗಳನ್ನು ಈಗ ನೋಡ್ಕೊಳ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಹೀಗಿದೆ, ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ, ಏಷ್ಯಾದ ಅತಿದೊಡ್ಡ ಕಂಪ್ರೆಸ್ಡ್ ಬಯೋಗ್ಯಾಸ್ ಸ್ಥಾವರವನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಉದ್ಘಾಟನೆ ಮಾಡಲಾಯಿತು ಅಂತ ಕೇಳಿದರೆ, ಇದನ್ನು ಇತ್ತೀಚೆಗೆ ಪಂಜಾಬ್ ರಾಜ್ಯದಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಅಂತ ಕರಿತೇವೆ, ಇತ್ತೀಚಿನ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ರಿಪೋರ್ಟ್ನಂತೆ 2022-23 ಸಾಲಿಗಾಗಿ ಭಾರತದ GDP ಎಷ್ಟು ಇರಲಿದೆ ಅಂತ ಇಲ್ಲಿ ಕೇಳಿದ್ದಾರೆ ಅಂತ ಕೇಳಿದ್ದಾರೆ. ಅಂದರೆ ಅವರು ಎಷ್ಟು ಪ್ರಿಡಿಕ್ಟ್ ಮಾಡಿದ್ದಾರೆ ಅಂತ, ಇಲ್ಲಿ ಶೇಕಡಾ 6.8% ಇಲ್ಲಿ ಪ್ರಿಡಿಕ್ಟನ್ನು ಅವರು ಮಾಡಿದ್ದಾರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಗ್ರೀನ್ ಫಿನ್ಸ್ ಹಬ್ ಎಂಬತಕ್ಕಂಥದ್ದು ಈ ಕೆಳಗಿನ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಕೇಳಿದರೆ, ಇದು ವಿಶ್ವಾದ್ಯಂತ ಡೈವಿಂಗ್ ಮತ್ತು ಸ್ಕಾರ್ಕೆಲಿಂಗ್ ಆಪರೇಟರ್ಗಳಿಗಾಗಿ ಜಾಗತಿಕ ಡಿಜಿಟಲ್ ವೇದಿಕೆ ಆಗಿದೆ. ಮುಂದಿನ ಪ್ರಶ್ನೆ, ಶೂನ್ಯಕ್ಕಾಗಿ ಶೂನ್ಯ ಒಪ್ಪಂದ, 0 for 0 agreements ಅಂತ ಇತ್ತೀಚೆಗೆ ನಡೆದಿದೆ. ಇದು ಈ ಒಂದು 0 for 0 agreements ಏನಿದೆ, ಇದು ಇತ್ತೀಚೆಗೆ ಯಾವ ಹೇಳಿಕೆಗಳನ್ನು ಪರಿಗಣಿಸಿ ನಡೆಸಿದೆ ಅಂತ ಕೇಳಿದರೆ, ಈ ಒಪ್ಪಂದಗಳು ಸಾಮಾನ್ಯವಾಗಿ ಶೂನ್ಯ ಐಟಮ್ ಅಥವಾ 0 items ಹೊರತುಪಡಿಸಿ ಮತ್ತು ಸಹಿ ಮಾಡುವ ದೇಶಗಳಿಗೆ FTAನಲ್ಲಿ, ಇಲ್ಲಿ ಫ್ರೀ ಟ್ರೇಡಿಂಗ್ ಅಗ್ರಿಮೆಂಟ್ಗಳಲ್ಲಿ ಸಾಮಾನ್ಯವಾಗಿ ಶೂನ್ಯ ಸುಂಕ ಅಥವಾ 0 tariffs ಇಲ್ಲಿ ಅನ್ವಯಿಸ್ತವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು, ಎರಡನೇದಾಗಿ, ಭಾರತವು ಸಾಮಾನ್ಯವಾಗಿ ಇತರ ದೇಶಗಳೊಂದಿಗೆ ಶೂನ್ಯಕ್ಕಾಗಿ ಶೂನ್ಯ ಒಪ್ಪಂದ ಸಹಿ ಹಾಕುತ್ತದೆ ಅಂತ ಕೇಳಿದರೆ, ಇಲ್ಲಿ ಒಂದು ಹೇಳಿಕೆ ಮಾತ್ರ ಸರಿ ಇರತಕ್ಕಂಥದ್ದು, ಹಾಗಾಗಿ ಒಂದು ಮಾತ್ರ ಇಲ್ಲಿ ಸರಿಯಾಗಿದೆ. ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ವಿಂಡ್ಫಾಲ್ ತೆರಿಗೆ ಅಥವಾ ವಿಂಡ್ಫಾಲ್ ಟ್ಯಾಕ್ಸ್ಗೆ ಸಂಬಂಧ ಹೊಂದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ವಿಂಡ್ಫಾಲ್ ಟ್ಯಾಕ್ಸ್ ಅಂತ ಇದು ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ, ಇವುಗಳನ್ನು ಕಂಪನಿಯ ಹೂಡಿಕೆ ತಂತ್ರ ಅಥವಾ ವ್ಯಾಪಾರದ ವಿಸ್ತರಣೆಗಾಗಿ ತೆರಿಗೆ ವಿಧಿಸಲು ವಿನ್ಯಾಸಗೊಳಿಸಲಾಗಿದೆ ಅಂತ ಇದೆ. ಈ ತೆರಿಗೆಗಳನ್ನು ಹಿಮ್ಮುಖವಾಗಿ ವಿಧಿಸಲಾಗುತ್ತದೆ ಮತ್ತು ಭವಿಷ್ಯದ ತೆರಿಗೆಗಳ ಬಗ್ಗೆ ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆಯನ್ನು ಉಂಟು ಮಾಡಬಹುದು ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಯಾವುದು ಸರಿ ಅಂತ ನೋಡೋದಾದರೆ, ಇಲ್ಲಿ ಬಿ ಮಾತ್ರ ಸರಿ, ಅಂದರೆ ಎರಡು ಮಾತ್ರ ಇಲ್ಲಿ ಸರಿಯಾಗಿರುವ ಕಾರಣದಿಂದಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಓಕೆ, ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಇದ್ದಾವೆ, ಮಿಸ್ ಮಾಡಬೇಡಿ. ಪಕ್ಕ ಇದೇ ರೀತಿ ನಿಮ್ಮ ಒಂದು ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಮುಂದಿನ ಪ್ರಶ್ನೆ, ಸಾರ್ವಜನಿಕ ಆಡಳಿತ ಸೂಚ್ಯಂಕ ಅಂತ ಕರಿತೇವೆ. ಸಾರ್ವಜನಿಕ ಆಡಳಿತ ಸೂಚ್ಯಂಕದಲ್ಲಿ ಪ್ರಸಕ್ತ ವರ್ಷ ದೊಡ್ಡ ರಾಜ್ಯಗಳ ಪೈಕಿ ಯಾವ ರಾಜ್ಯ ಮೊದಲ ಸ್ಥಾನ ಪಡೆದಿದೆ ಅಂತ, ದೊಡ್ಡ ರಾಜ್ಯಗಳ ಒಂದು PAI ಇದರ ಒಂದು ಪೈಕಿಯಲ್ಲಿ ದೊಡ್ಡ ರಾಜ್ಯ ಇಲ್ಲಿ ಹರಿಯಾಣ ರಾಜ್ಯ ಪಡೆದಿರತಕ್ಕಂಥದ್ದು. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವ ಆಪರೇಷನ್ ಗೇರ್ ಬಾಕ್ಸ್ ತುಂಬ ಇಂಪಾರ್ಟೆಂಟ್. ಇದು ಆಪರೇಷನ್ ಗೇರ್ ಬಾಕ್ಸ್ ಏನಿದೆ, ಇದು ಕೆಳಗಿನ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಕೇಳಿದರೆ, ಇದು ಈ ಒಂದು ಆಪರೇಷನ್ ಗೇರ್ ಬಾಕ್ಸ್ ಏನಿದೆ, ಇದು ಗೇರ್ ಬಾಕ್ಸ್ಗಳಲ್ಲಿ ಅಡಗಿ ಆಗಿರ್ತಕ್ಕಂಥ ಒಂದು ಔಷಧಗಳನ್ನು ಪತ್ತೆ ಹಚ್ಚಲು ಇದನ್ನು ಮಾಡ್ತಾರೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವ ನಿಕ್ಷಯ್ ಎಂಬತಕ್ಕಂಥದ್ದು, ನಿಕ್ಷಯ್ ಮಿತ್ರ ಎಂಬತಕ್ಕಂಥದ್ದು ಕೆಳಗಿನ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಕೇಳಿದರೆ, ಇದು ಎಲ್ಲರಿಗೂ ಕೂಡ ಗೊತ್ತಾಗಿಬಿಡ್ತದೆ. ನಿಕ್ಷಯ್ ಎಂಬತಕ್ಕಂಥದ್ದು TB ಚಿಕಿತ್ಸೆಗೆ ಒಳಗಾಗುವ ವ್ಯಕ್ತಿಗಳಿಗೆ ದಾನಿಗಳು ವಿವಿಧ ರೀತಿಯ ಬೆಂಬಲವನ್ನು ನೀಡುವುದನ್ನು ಇದನ್ನು ಕರೀತಾರೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ಸಂಸ್ಥೆ ಪಾವರ್ಟಿ ಅಂಡ್ ಶೇರ್ಡ್ ಪ್ರಾಸ್ಪೆರಿಟಿ 2022, ಇಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ, ಪಾವರ್ಟಿ ಆ್ಯಂಡ್ ಶೇರ್ಡ್ ಪ್ರಾಸ್ಪರಿಟಿ 2022 ರಿಪೋರ್ಟ್ ಯಾವುದು ಬಿಡುಗಡೆ ಮಾಡಿತು ಅಂತ ಕೇಳಿದರೆ, ಇದನ್ನು ವರ್ಲ್ಡ್ ಬ್ಯಾಂಕ್ ಇತ್ತೀಚೆಗೆ ಬಿಡುಗಡೆ ಮಾಡಿದೆ. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗೋಲುಗಳ ಒಂದು ಕ್ರಿಯಾ ಯೋಜನೆ 2022 ಯಾರು ಚೇಂಜ್ ಮೇಕರ್ ಪ್ರಶಸ್ತಿಯನ್ನು ಪಡೆದರು ಅಂತ ಕೇಳಿದರೆ, ಇಲ್ಲಿ ಸೃಷ್ಟಿ ಭಕ್ಷಿ ಎಂಬತಕ್ಕಂಥವರು ಇದನ್ನು ಪಡೆದಿದ್ದಾರೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ.
ಮುಂದಿನ ಪ್ರಶ್ನೆ, ಭಾರತೀಯ ಚುನಾವಣಾ ಆಯೋಗದ ನ್ಯಾಷನಲ್ ಐಕಾನ್ ಆಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ಭಾರತೀಯ ಚುನಾವಣಾ ಆಯೋಗದ ನ್ಯಾಷನಲ್ ಐಕಾನ್ ಆಗಿ ಯಾರನ್ನು ಇಲ್ಲಿ ಆಯ್ಕೆ ಮಾಡಲಾಗಿದೆ ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಪಂಕಜ್ ತ್ರಿಪಾಠಿ ಅವರನ್ನು. ಪಂಕಜ್ ತ್ರಿಪಾಠಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಇಲ್ಲಿ ಆಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಮರೀಬ್ ಮತ್ತು ಸನಾ ನಗರಗಳು ಯಾವ ಒಂದು ದೇಶದಲ್ಲಿ ಇದ್ದಾವೆ ಅಂತ. ಮರೀಬ್ ಮತ್ತು ಸನಾ ನಗರಗಳು ಯಾವ ದೇಶದಲ್ಲಿ ಇದ್ದಾವೆ ಅಂತ ಕೇಳಿದರೆ, ಇದು ಯಮನ್ ದೇಶದಲ್ಲಿ ಇರ್ತಕ್ಕಂಥದ್ದು. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, 2022 ಸಾಲಿನ ಶಾಂತಿ ನೋಬೆಲ್ ಪುರಸ್ಕೃತರಾಗಿ ವ್ಯಕ್ತಿಗತ ವಿಭಾಗದಲ್ಲಿ ಆಯ್ಕೆಯಾದವರು ಯಾರು ಅಂತ. 2022 ಅನ್ವಯ ಸಾಲಿನ ಒಂದು ಶಾಂತಿ ನೋಬೆಲ್ ಪುರಸ್ಕಾರಕ್ಕಾಗಿ ವ್ಯಕ್ತಿಗತ ವಿಭಾಗದಲ್ಲಿ ಆಯ್ಕೆಯಾದವರು ಅಲೆಸ್ ಬಿಯಾಲಿಯಾಸ್ಕಿ ಎಂಬತಕ್ಕಂಥವರು. ಅಲೆಸ್ ಬಿಯಾಲಿಯಾಸ್ಕಿ ಎಂಬತಕ್ಕಂಥವರು. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಯಾವ ಸಂಘಟನೆ ಅಕ್ಟೋಬರ್ನಲ್ಲಿ ಸ್ಟೆಡ್ ಫಾಸ್ಟ್ ನೂನ್ ಹೆಸರಿನ ಒಂದು ಅಣುವಸ್ತ್ರ ಎಕ್ಸರ್ಸೈಸನ್ನು ಇಲ್ಲಿ ಪ್ರಾಯೋಜನ ಮಾಡಿತು ಅಂತ ಕೇಳಿದರೆ, ಇದು ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ನ್ಯಾಟೋ ಏನಿದೆ ಈ ಒಂದು ಸಂಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ದೇಶದ ಮೊದಲ ಸ್ಲೆಂಡರ್ ಲೋರಿಸ್ ಜೀವಿಯ ಸಂರಕ್ಷಣಾ ಧಾಮ ಯಾವ ರಾಜ್ಯದಲ್ಲಿ ಸ್ಥಾಪನೆ ಆಗಲಿದೆ? ದೇಶದ ಮೊದಲ ಸ್ಲೆಂಡರ್ ಲೋರಿಸ್ ಜೀವಿಯ ಸಂರಕ್ಷಣಾ ಧಾಮವು ಯಾವ ರಾಜ್ಯದಲ್ಲಿ ಸ್ಥಾಪನೆ ಆಗಲಿದೆ ಅಂತ ಕೇಳಿದರೆ, ಇದು ತಮಿಳುನಾಡಿನಲ್ಲಿ ಸ್ಥಾಪನೆ ಆಗಲಿದೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ರಾಣಿಪುರ ಟೈಗರ್ ರಿಸರ್ವ್ ಅನ್ನು ಹೊಸ ಟೈಗರ್ ರಿಸರ್ವ್ ಆಗಿ ಅಧಿಸೂಚನೆ ಹೊರಡಿಸಿತು ಅಂತ ಕೇಳಿದರೆ, ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ರಾಣಿಪುರ ಟೈಗರ್ ರಿಸರ್ವ್ ಅನ್ನು ಹೊಸ ಟೈಗರ್ ರಿಸರ್ವ್ ಆಗಿ ಅಧಿಸೂಚನೆ ಹೊರಡಿಸಿತು ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಲ್ಲಿ ಉತ್ತರ ಪ್ರದೇಶ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಯಾವ ಕ್ಷೇತ್ರದ ಸಾಧನೆಗಾಗಿ ಸಖರೋವ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಅಂತ ಕೇಳಿದರೆ, ಯಾವ ಕ್ಷೇತ್ರದ ಸಾಧನೆಗಾಗಿ ಸಖರೋವ್ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ ಅಂತ ಇಲ್ಲಿ ಕೇಳಿದರೆ, ಇದನ್ನು ಮಾನವ ಹಕ್ಕುಗಳ ಸಂರಕ್ಷಣೆಗಾಗಿ ನೀಡಲಾಗ್ತದೆ. ಆಪ್ಷನ್ ಸಿ ಮಾನವ ಹಕ್ಕುಗಳ ಸಂರಕ್ಷಣೆ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಇದ್ದ ಜಪೋನಕ ಮತ್ತು ಆಸ್ ಇವೆರಡು ಕೂಡ ಏನು ಅಂತ ಕೇಳಿದರೆ, ಜಪೋನಕ ಮತ್ತು ಇಲ್ಲಿ ಆಸ್ ಅಮನ್ ಬೋರೋ, ಜಪೋನಿಕಾ ಜವಾನಿಕಾ ಇವೆಲ್ಲವೂ ಕೂಡ ಅಕ್ಕಿ ತಳಿಗಳು ಆಗಿರ್ತವೆ. ಅಕ್ಕಿ ತಳಿಗಳು ಇವು ಆಗಿರ್ತಕ್ಕಂಥದ್ದು. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಮೈಸೂರು ದಸರಾ 2022 ಜಂಬೂ ಸವಾರಿಯಲ್ಲಿ ಚಾಮುಂಡೇಶ್ವರಿ ದೇವಿಯ ಪ್ರತಿಮೆಯನ್ನು ಹೊತ್ತು ಮೆರವಣಿಗೆಯಲ್ಲಿ ಸಾಗಿದ ಆನೆಯ ಹೆಸರು ಏನು ಅಂತ ಕೇಳಿದರೆ, ಆನೆಯ ಹೆಸರನ್ನು ಕೇಳಿದರೆ ಇದರ ಹೆಸರು ಅಭಿಮನ್ಯು ಆಗಿತ್ತು. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಇಂದಿನ ಒಂದು ಕೊನೆಯ ಪ್ರಶ್ನೆ ಈ ರೀತಿಯಾಗಿದೆ, ಎಲ್ಲರೂ ಕೂಡ ಆನ್ಸರ್ನ ಮಾಡಿ. ರಾಜ್ಯದ ಯಾವ ನಗರದಲ್ಲಿ ಅಂಬೇಡ್ಕರ್ ಜೀವನ ಚರಿತ್ರೆ ಬಿಂಬಿಸುವ ಮ್ಯೂಸಿಯಂ ಇಲ್ಲಿ ನಿರ್ಮಾಣ ಮಾಡಲು ರಾಜ್ಯ ಸರ್ಕಾರ ಶಂಕುಸ್ಥಾಪನೆ ಮಾಡಿತು ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು ಆಗಿದೆ. ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಹೆಲ್ಪ್ಫುಲ್ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ. ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ಮೊದಲ ಹಗುರ ಯುದ್ಧ ಹೆಲಿಕಾಪ್ಟರ್ ಲೈಟ್ ಕ್ಯಾಂಬೆಟ್ ಹೆಲಿಕಾಪ್ಟರ್ನ ಇದರ ಒಂದು ಹೆಸರು ಏನು ಅಂತ ಕೇಳಿದರೆ, ದೇಶೀಯವಾಗಿ ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು ಪ್ರಚಂಡ ಎಂಬತಕ್ಕಂಥ ಒಂದು ಹೆಲಿಕಾಪ್ಟರ್ ಆಗಿರ್ತಕ್ಕಂಥದ್ದು. ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ ನೋಡೋಣ. ವಿಶ್ವಸಂಸ್ಥೆಯ ಒಂದು ಮಾನವ ಹಕ್ಕುಗಳ ಮಂಡಳಿಗೆ ಸ್ವತಂತ್ರ ತಜ್ಞೆಯಾಗಿ ಕರ್ನಾಟಕದ ಯಾರು ನೇಮಕಗೊಂಡರು ಅಂತ ಕೇಳಿದರೆ, ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಗೆ ಸ್ವತಂತ್ರ ತಜ್ಞೆಯಾಗಿ ಕರ್ನಾಟಕದ ಯಾರು ಇಲ್ಲಿ ನೇಮಕಗೊಂಡರು ಅಂತ ಇಲ್ಲಿ ಸರಿಯಾದ ಉತ್ತರ ಕೆ ಪಿ ಅಶ್ವಿನಿ ಎಂಬತಕ್ಕಂಥವರು ಸರಿಯಾದ ಉತ್ತರ ಆಗಿರ್ತದೆ. ಮುಂದಿನ ಒಂದು ಪ್ರಶ್ನೆ, ಭಾರತೀಯ ರಕ್ಷಣಾ ವ್ಯವಸ್ಥೆಗೆ ಸಂಬಂಧ ಹೊಂದಿದಂತೆ ಸ್ವಿಚ್ ಯು ಎ ವಿ ಎಂಬುದು ಏನು ಅಂತ ಕೇಳಿದರೆ, ಇದೊಂದು ಕಣ್ಗಾವಲು ವಿಮಾನ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ಮೊದಲ ಮೈಗ್ರೇಷನ್ ಮಾನಿಟರಿಂಗ್ ಸಿಸ್ಟಮ್ ವಲಸೆ ಮೇಲುಸ್ತುವಾರಿ ವ್ಯವಸ್ಥೆ ಅಂತ ಕರಿತೇವೆ. ಈ ಒಂದು ವಲಸೆ ಮೇಲುಸ್ತುವಾರಿ ವ್ಯವಸ್ಥೆಯನ್ನು ಯಾವ ನಗರದಲ್ಲಿ ಅನಾವರಣಗೊಳಿಸಲಾಯಿತು ಅಂತ ಕೇಳಿದರೆ, ಇಲ್ಲಿ ನೋಡಿ, ಈ ಒಂದು ವಲಸೆ ಮೇಲುಸ್ತುವಾರಿ ವ್ಯವಸ್ಥೆಯನ್ನು ಯಾವ ನಗರದಲ್ಲಿ ಅನಾವರಣಗೊಳಿಸಲಾಯಿತು ಅಂತ. ಆಪ್ಷನ್ ಬಿ ಇಲ್ಲಿ ಮುಂಬೈನಲ್ಲಿ ಇದನ್ನು ಅನಾವರಣಗೊಳಿಸಿದರೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಕೊರೋನಾ ವೈರಸ್ನ ವಿರುದ್ಧ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಮೊದಲ ಔಷಧಿಯ ಹೆಸರು ಏನು ಅಂತ. ಕೊರೋನಾ ವೈರಸ್ ವಿರುದ್ಧ ಭಾರತದಲ್ಲಿ ಅಭಿವೃದ್ಧಿಪಡಿಸಲಾಗಿರ್ತಕ್ಕಂತಹ ಮೊದಲ ಔಷಧಿಯ ಹೆಸರು ಇಲ್ಲಿ ವಿನ್ಕೋವ್ 19 ಎಂಬತಕ್ಕಂಥದ್ದು. ವಿನ್ಕೋವ್ 19 ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ.
ಮುಂದಿನ ಪ್ರಶ್ನೆ, ಧರ್ಮ ಗಾರ್ಡಿಯನ್ ಯುದ್ಧಾಭ್ಯಾಸ ಭಾರತ ಮತ್ತು ಕೆಳಗಿನ ಯಾವ ದೇಶದ ನಡುವೆ ವಾರ್ಷಿಕ ಜಂಟಿ ಮಿಲಿಟರಿ ಯುದ್ಧಾಭ್ಯಾಸ ಆಗಿದೆ ಅಂತ ಕೇಳಿದರೆ, ಧರ್ಮ ಗಾರ್ಡಿಯನ್ ಎಂಬತಕ್ಕಂಥದ್ದು ಭಾರತ ಮತ್ತು ಜಪಾನ್ ನಡುವೆ ನಡೆಯತಕ್ಕಂಥ ಒಂದು ಯುದ್ಧಾಭ್ಯಾಸ ಆಗಿರತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆ, ಕೆಲಸದ ಪುರಾವೆ ಅಥವಾ ಪ್ರೂಫ್ ಆಫ್ ವರ್ಕ್ ಅಂತ ಕರಿತೇವೆ. ಈ ಒಂದು ಪ್ರೂಫ್ ಆಫ್ ಸ್ಟಾಕ್ ಅಥವಾ ಪ್ರೂಫ್ ಆಫ್ ವರ್ಕ್ ಎಂಬ ಪದಗಳು ಕೆಲವೊಮ್ಮೆ ಸುದ್ದಿಗಳಲ್ಲಿ ಕಂಡು ಬರ್ತವೆ. ಹಾಗಾದರೆ ಈ ಕೆಳಗಿನ ಯಾವುದಕ್ಕೆ ಇದು ಸಂಬಂಧ ಹೊಂದಿದ್ದಾವೆ ಅಂತ ಕೇಳಿದರೆ, ಈ ಒಂದು ಪ್ರೂಫ್ ಆಫ್ ವರ್ಕ್ ಮತ್ತು ಇಲ್ಲಿ ಪ್ರೂಫ್ ಆಫ್ ಸ್ಟೇಕ್ ಏನಿದೆ, ಇವೆರಡೂ ಕೂಡ ಇಲ್ಲಿ ಬ್ಲಾಕ್ ಸರಪಳಿಗಳು ಅಥವಾ ಬ್ಲಾಕ್ ಚೈನ್ಗೆ ಸಂಬಂಧ ಹೊಂದಿರತಕ್ಕಂಥದ್ದು. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಸುಧಾರಿತ ಡ್ವೊರಾಟ್ ಟೆಕ್ನಿಕ್ ಎಂಬತಕ್ಕಂಥದ್ದು, ಅಡ್ವಾನ್ಸ್ಡ್ ಡೋವಾರ್ಕ್ ಟೆಕ್ನಿಕ್ ಎಂಬತಕ್ಕಂಥದ್ದು ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಕೇಳಿದರೆ, ಇವೆಲ್ಲವೂ ಕೂಡ ಚಂಡಮಾರುತಗಳನ್ನು ಟ್ರ್ಯಾಕಿಂಗ್ ಮಾಡುವುದಕ್ಕೆ ಇದು ಸಂಬಂಧ ಹೊಂದಿರತಕ್ಕಂಥದ್ದು. ಚಂಡಮಾರುತಗಳನ್ನು ಟ್ರ್ಯಾಕಿಂಗ್ ಮಾಡುವುದಕ್ಕೆ ಸಂಬಂಧ ಹೊಂದಿದೆ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರ್ತದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಲಂಗಾ ಮತ್ತು ಮಂಗಾನಿಯಾರ್ ಗಾಯನ ಪರಂಪರೆ ಯಾವ ರಾಜ್ಯದ್ದು ಅಂತ ಕೇಳಿದರೆ, ಲಂಗಾ ಮತ್ತು ಮಂಗಾನಿಯಾರ್ ಎಂಬತಕ್ಕಂಥ ಒಂದು ಗಾಯನ ಏನಿದೆ, ಇವೆರಡೂ ಕೂಡ ಇಲ್ಲಿ ರಾಜಸ್ಥಾನ ರಾಜ್ಯಕ್ಕೆ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣಂತೆ. ಓಕೆ, ಮುಂದಿನ ಒಂದು ಪ್ರಶ್ನೆ ಈ ರೀತಿಯಾಗಿದೆ. ಲೇಜಿಯೋನೆಲೋಸಿಸ್ ಎಂಬತಕ್ಕಂಥ ಒಂದು ಕಾಯಿಲೆ ಈ ಸಂಬಂಧಪಟ್ಟಂತೆ ಯಾವ ಕೆಳಗೆ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಈ ಒಂದು ಕಾಯಿಲೆ ಏನಿದೆ, ಇದು ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಹರಡಿರುವ ನ್ಯೂಮೋನಿಯಾದ ಒಂದು ರೂಪ ಆಗಿದೆ ಅಂತ ಕೇಳಿದ್ದಾರೆ. ಎರಡನೇದು, ಈ ರೋಗದ ರೋಗಿಗಳಿಗೆ ಯಾವಾಗಲೂ ರೋಗ ನಿರ್ಣಯದ ನಂತರ ಪ್ರತಿ ಜೀವಕ ಚಿಕಿತ್ಸೆಯ ಅಗತ್ಯ ಇರ್ತದೆ ಅಂತ ಕೇಳಿದರೆ, ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಎರಡು ಮಾತ್ರ ಆಗಿದೆ. ಈ ರೋಗದ ರೋಗಿಗಳಿಗೆ ಯಾವಾಗಲೂ ರೋಗ ನಿರ್ಣಯದ ನಂತರ ಪ್ರತಿ ಜೀವಕ ಚಿಕಿತ್ಸೆಯ ಒಂದು ಅಗತ್ಯ ಇರ್ತದೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ದೇಶದ ಒಂದು ಮೊದಲ ವರ್ಚುವಲ್ ಸ್ಕೂಲ್ ಆರಂಭ ಮಾಡಿದೆ ಅಂತ. ಕೆಳಗಿನವುಗಳಲ್ಲಿ ಯಾವ ರಾಜ್ಯ ಅಥವಾ ಯೂನಿಯನ್ ಟೆರಿಟರಿ ಇಲ್ಲಿ ದೇಶದ ಮೊದಲ ವರ್ಚುವಲ್ ಸ್ಕೂಲ್ ಇಲ್ಲಿ ಪ್ರಾರಂಭ ಮಾಡಿದೆ ಅಂತ ಕೇಳಿದರೆ, ದೆಹಲಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಆಪ್ಷನ್ ಬಿ ದೆಹಲಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ದೇಶದ ಎರಡನೆಯ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ಇತ್ತೀಚೆಗೆ ಯಾರು ಅಧಿಕಾರ ವಹಿಸಿಕೊಂಡರು ಅಂತ. ಮೊದಲೆಯ ಒಂದು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ಬಿಪಿನ್ ರಾವತ್ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದರು. ಎರಡನೇದಾಗಿ ಈಗ ಅನಿಲ್ ಚೌಹಾಣ್ ಅವರು ಈಗ ಇದನ್ನು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, UGC ಮಾರ್ಗದರ್ಶಿ ಸೂತ್ರಗಳ ಪ್ರಕಾರ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದೇಶಿ ವಿದ್ಯಾರ್ಥಿಗಳಿಗೆ ಶೇಕಡ ಎಷ್ಟರಷ್ಟು ಸೀಟುಗಳು ಇರಬೇಕು ಅಂತ ಕೊಟ್ಟಿದ್ದಾರೆ. UGC ಮಾರ್ಗದರ್ಶಿ ಸೂತ್ರಗಳ ಪ್ರಕಾರ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದೇಶಿ ವಿದ್ಯಾರ್ಥಿಗಳಿಗೆ ಶೇಕಡ ಇಲ್ಲಿ 25% ಇಲ್ಲಿ ಸೀಟುಗಳು ಇರಬೇಕು ಅಂತ ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ, ಸ್ವಚ್ಛ ಸರ್ವೇಕ್ಷಣ ಅವಾರ್ಡ್ಸ್ 2022ರಲ್ಲಿ ಯಾವ ನಗರ ಮೊದಲ ಸ್ಥಾನ ಪಡೆದುಕೊಂಡಿದೆ ಅಂತ ಕೇಳಿದರೆ, ಸ್ವಚ್ಛ ಸರ್ವೇಕ್ಷಣ ಅವಾರ್ಡ್ಸ್ 2022ರಲ್ಲಿ ಇಲ್ಲಿ ಇಂದೋರ್ ಎಂಬತಕ್ಕಂಥ ಒಂದು ನಗರ ಮೊದಲ ಸ್ಥಾನ ಪಡೆದುಕೊಂಡಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ತಂಡ ಇರಾನಿ ಟ್ರೋಫಿಯನ್ನು ಜಯಿಸಿತು ಅಂತ ಕೇಳಿದರೆ, ಇತ್ತೀಚೆಗೆ ಯಾವುದೊಂದು ತಂಡ ಇರಾನಿ ಟ್ರೋಫಿಯನ್ನು ಜಯಿಸಿತು ಅಂತ, ಇರಾನಿ ಟ್ರೋಫಿಯನ್ನು ಈ ಒಂದು ಭಾರತ ತಂಡ ಇಲ್ಲಿ ಜಯಿಸಿರತಕ್ಕಂಥದ್ದು. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ 2022 ಎಲ್ಲಿ ನಡೆದಿದೆ ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ದೋಹಾ ಅಥವಾ ಕತಾರ್ನಲ್ಲಿ ಇದು ನಡೆದಿರತಕ್ಕಂಥದ್ದು. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಇದ್ದ ಸುಲ್ತಾನ್ ಜೋಹಾರ್ ಕಪ್ ಎಂಬತಕ್ಕಂಥದ್ದು ಯಾವ ಕ್ರೀಡೆಗೆ ಸಂಬಂಧ ಹೊಂದಿದೆ ಅಂತ ಕೇಳಿದರೆ, ಸುಲ್ತಾನ್ ಜೋಹಾರ್ ಕಪ್ ಇದು ಹಾಕಿ ಕ್ರೀಡೆಗೆ ಸಂಬಂಧ ಹೊಂದಿರತಕ್ಕಂಥದ್ದು. ನೆನ್ಪಿಟ್ಕೊಳ್ಳಿ, ಫಿಫಾ ವರ್ಲ್ಡ್ ಕಪ್ ಇದು ಫುಟ್ಬಾಲ್ ವರ್ಲ್ಡ್ ಕಪ್ ಆಗಿರ್ತಕ್ಕಂಥದ್ದು. ಅದೇ ಇಲ್ಲಿ ಫೀಬಾ ಕೇಳಿದರೆ ಬಾಸ್ಕೆಟ್ಬಾಲ್ ಆಗಿದೆ, ಫಿಫಾ ಅಂತ ಅಂದರೆ ಫುಟ್ಬಾಲ್ ಆಗಿದೆ, ಜೌಹಾರ್ ಕಪ್ ಅಂತ ಅಂದರೆ ಇಲ್ಲೂ ಹಾಕಿ ಇದಕ್ಕೆ ಸಂಬಂಧ ಹೊಂದಿರತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ಒಂದು ಭಕ್ಷ್ಯವು ಅತ್ಯಂತ ಜನಪ್ರಿಯ GI ಪ್ರಶಸ್ತಿಯನ್ನು ಗೆದ್ದಿದೆ ಅಂತ ಕೇಳಿದರೆ, ಹೈದರಾಬಾದಿ ಹಲೀಮ್ ಎಂಬತಕ್ಕಂಥದ್ದು GI ಒಂದು ಜನಪ್ರಿಯ ಒಂದು ಪ್ರಶಸ್ತಿಯನ್ನು ಗೆದ್ದಿರತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ರಾಜ್ಯ ಸರ್ಕಾರ 2021ರಲ್ಲಿ ಆಯುಷ್ ವೈದ್ಯಕೀಯ ಪದ್ಧತಿಯ ಒಂದು ಉತ್ತೇಜನಕ್ಕಾಗಿ ದೇವಾರಣ್ಯ ಸ್ಕೀಮ್, ತುಂಬ ಇಂಪಾರ್ಟೆಂಟ್ ನೋಡಿ ಇಲ್ಲಿ, ದೇವಾರಣ್ಯ ಸ್ಕೀಮ್ ಆರಂಭ ಮಾಡಿದೆ ಅಂತ ಕೇಳಿದರೆ, ದೇವಾರಣ್ಯ ಸ್ಕೀಮನ್ನು ಇಲ್ಲಿ ಮಧ್ಯಪ್ರದೇಶ ಇಲ್ಲಿ ಶುರು ಮಾಡಿರ್ತಕ್ಕಂಥದ್ದು. ಇತ್ತೀಚೆಗೆ 108 ಅಡಿ ಎತ್ತರದ ಶಂಕರಾಚಾರ್ಯರ ಒಂದು ಮೂರ್ತಿಯನ್ನು ಕೂಡ ಇವೇ ಒಂದು ಮಧ್ಯಪ್ರದೇಶದಲ್ಲಿ ಅನಾವರಣವನ್ನು ಗೊಳಿಸಿದ್ದಾರೆ, ನರ್ಮದಾ ನದಿಯ ದಡೆಯ ಒಂದು ಮೇಲಿರ್ತಕ್ಕಂಥದ್ದು.
ಬೆಳಗ್ಗೆ ಕರೆಂಟ್ ಅಫೇರ್ಸಲ್ಲೂ ಕೂಡ ಈ ಒಂದು ಮಾಹಿತಿ ಹೇಳಿದ್ದೇನೆ, ಎಲ್ಲರೂ ಕೂಡ ಆ ಒಂದು ವಿಡಿಯೋನ ನೋಡ್ಕೊಳ್ಳಿ. ಮುಂದಿನ ಪ್ರಶ್ನೆ, ಹರುಣ್ ಇಂಡಿಯಾ ಸಂಸ್ಥೆಯ ಒಂದು ಸಮೀಕ್ಷೆಯಂತೆ ಯಾರು ಭಾರತದ ಮಹಾದಾನಿ ಉದ್ಯಮಿ ಎನಿಸಿದ್ದಾರೆ ಅಂತ ಕೇಳಿದರೆ, ಹರುಣ್ ಇಂಡಿಯಾ ಸಂಸ್ಥೆಯ ಒಂದು ಸಮೀಕ್ಷೆಯಂತೆ ಯಾರು ಭಾರತದ ಮಹಾದಾನಿ ಉದ್ಯಮಿ ಎನಿಸಿದ್ದಾರೆ ಅಂತ ಇಲ್ಲಿ ಸರಿಯಾದ ಉತ್ತರ ಶಿವ ನಾಡಾರ್ ಎಂಬತಕ್ಕಂಥದ್ದು. ಶಿವ ನಾಡಾರ್ ಎಂಬತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಯಾವ ರಾಜ್ಯ ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಶೇಕಡ 77% ಮೀಸಲಾತಿ ವಿಧೇಯಕ ಅಂಗೀಕರಿಸಿತು ಅಂತ ಕೇಳಿದರೆ, ಇಲ್ಲಿ ಜಾರ್ಖಂಡ್ ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿ ಪಂಗಡಗಳಿಗೆ 77% ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಇಂದಿನ ಒಂದು ಕೊನೆಯ ಪ್ರಶ್ನೆ, ಜಾಮೀನು ಬಾಂಡ್ ಮತ್ತು ಸ್ಯೂರಿಟಿ ಬಾಂಡ್ಸ್ಗಳಿಗೆ ಸಂಬಂಧ ಹೊಂದಿದಂತೆ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದರೆ, ಇಲ್ಲಿ ನೋಡಿ, ಪೂರ್ವ ನಿರ್ಧಾರಿತ ಮತ್ತು ಪರಸ್ಪರ ನಿಯಮಗಳ ಪ್ರಕಾರ ಒಪ್ಪಂದವು ಪೂರ್ಣಗೊಳ್ಳುತ್ತದೆ ಎಂಬ ಒಂದು ಹಣಕಾಸಿನ ಖಾತರಿಯನ್ನು ಇದು ಒದಗಿಸುತ್ತದೆ, ಇದೊಂದು ಹೇಳಿಕೆ. ಮತ್ತು ಇದು ಮೂರು ಪಕ್ಷಗಳ ನಡುವಿನ ಕಾನೂನುಬದ್ಧ ಒಪ್ಪಂದ ಆಗಿದೆ ಅಂತ ಇದು ಎರಡನೇ ಹೇಳಿಕೆ. ಇದರಲ್ಲಿ ಯಾವುದು ಸರಿಯಿದೆ ಎಲ್ಲರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಮೂಲಕ ನೀವು ತಿಳಿಸಬಹುದು. ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಕೂಡ ಮಾಡ್ಕೊಳ್ಳಿ. ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.